ಸಾಮಾನ್ಯವಾಗಿ ದಾಸವಾಳವನ್ನು ನಾವು ಅಲಂಕಾರಕ್ಕೆ ದೇವರ ಪೂಜೆಗೆಲ್ಲ ಉಪಯೋಗಿಸ್ತೇವೆ. ಆದರೆ ಈ ದಾಸವಾಳವನ್ನು ನಮಗೆ ಪಾಕಗಳಲ್ಲಿ ಅಥವಾ ಅಡುಗೆಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಇವತ್ತು ನಾನು ದಾಸವಾಳವನ್ನು ಉಪಯೋಗಿಸಿಕೊಂಡು ಒಂದು ರೀತಿಯ ಪಾಕವನ್ನು ಮಾಡಲಿಕ್ಕಿದ್ದೇನೆ. ಹೊಸತ್ತೇನಲ್ಲ, ಆಯಿತಾ, ತುಂಬ ಹಳೆತ್ತೆ. ಹಾಗೆ ಇದನ್ನು ಉಪಯೋಗಿಸ್ಕೊಂಡು ಇವತ್ತೊಂದು ರೆಸಿಪಿಯನ್ನು ಮಾಡುವ. ಮೊದಲಿಗೆ ಈ ದಾಸವಾಳವನ್ನು ಕೊಯ್ದುಕೊಳ್ತೇನೆ. ದಾಸವಾಳ ಯಾವುದಾದ್ರೂ ಕೂಡ ತೊಂದರೆ ಇಲ್ಲ. ನಾನಿಲ್ಲಿ ಕೆಂಪು ದಾಸವಾಳ ತಗೊಂಡಿದ್ದೇನೆ. ಇದನ್ನೆಲ್ಲ ಈ ರೀತಿಯಾಗಿ ಎಸಳು ಮಾಡಿ ಕ್ಲೀನ್ ಮಾಡಿಕೊಳ್ಳುವ. ತೊಟ್ಟೆಲ್ಲ ಬೇಡ. ದಾಸವಾಳದಲ್ಲಿ ಹಲವು ಉಪಯೋಗಗಳುಂಟು. ಇದು ತುಂಬ ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಇದರ ಸೊಪ್ಪು ಉಂಟಲ್ಲ, ಸೊಪ್ಪನ್ನು ಗೊಂಪು ಮಾಡಿ ತಲೆಗೆ ಹಾಕಿ ಸ್ನಾನ ಮಾಡೋದು, ಹಾಗೆ ಈ ದಾಸವಾಳದ ಹೂವಿನ ಹುಡಿಯನ್ನು ಮಾಡಿ ಕಣ್ಣೂರಿ ಬರೋದಕ್ಕೆ ತಲೆಗೆ ಹಚ್ಚೋದು, ಹಾಗೆಲ್ಲ ಮಾಡೋದುಂಟು. ನಿಮಗೆ ಬೇಕು ಅಂತೇಳಿ ಅದನ್ನು ನಾವು ಕಮೆಂಟ್ ಮಾಡಿ, ನಾವು ಮುಂದಿನ ಸಮಯದಲ್ಲಿ ವೀಡಿಯೋ ಮಾಡಲಿಕ್ಕೆ ಮಾಡುವ. ಇಲ್ಲ, ಇದಕ್ಕೆ ಒಂದೆರಡು ನೀರುಳ್ಳಿ ಮತ್ತು ಸ್ವಲ್ಪ ಗಾಂಧಾರಿ ಮೆಣಸು ಖಾರಕ್ಕೆ, ಹಾಗೆ ಒಂದೆರಡು ಬೇವು ಸೊಪ್ಪು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದುಕೊಳ್ಳ, ಈರುಳ್ಳಿ ಎಲ್ಲ ಕೊಚ್ಚಿಕೊಳ್ಳಿ ಉಂಟು. ಈಗ ಗಾಂಧಾರಿ ಮೆಣಸು ಸ್ವಲ್ಪ ಜಜ್ಜಿಕೊಳ್ಳುವ. ತೋಡಿನಿಂದ ಹಿಕ್ಕಿಕೊಂಡು ಬಂದಂಥ ಕಲ್ಲಿದೆ, ಗುಂಡು ಕಲ್ಲಾಗಿ ಉಪಯೋಗ ಆಗ್ತದೆ ನಮ್ಮಲ್ಲಿ. ಗರಂ ಆಗಿದೆ. ಇನ್ನೀ ಹೆಸಳುಗಳನ್ನು ಚೆನ್ನಾಗಿ ತೊಳೆದು ಇದನ್ನಿನ್ನು ತುಂಡು ತುಂಡು ಮಾಡಿ ಹಾಕಿಕೊಂಡ್ರೆ ಆಯಿತು. ಇನ್ನೀಗೊಂದು ಬಣ್ಣಾಲೆಯನ್ನು ಒಲೆಯಲ್ಲಿಟ್ಟು ತುಪ್ಪದಲ್ಲಿ ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಮೊದಲೀಗ ಸಾಸಿವೆ ಮತ್ತು ಮೆಣಸು ಮತ್ತು ಬೇವು ಸೊಪ್ಪು ಹಾಕಿಕೊಂಡು ಒಗ್ಗರಣೆ. ಇನ್ನೀಗ ಕೊಚ್ಚಿಟ್ಟಂತಹ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳುವ. ನೀರುಳ್ಳಿ ಮತ್ತು ಗಾಂಧಾರಿ ಮೆಣಸು ಎರಡನ್ನು ಕೂಡ ಒಟ್ಟಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಗಾಂಧಾರಿ ಮೆಣಸು ಅಲ್ಲದಿದ್ದರೆ ಹಸಿ ಮೆಣಸು ಆದರೂ ಸೇರಿಸಿಕೊಳ್ಬೋದು. ಗಾಂಧಾರಿ ಆದರೆ ಖಾರಕ್ಕೆ ಒಳ್ಳೆಯದಕ್ಕೆ, ನಮ್ಮಲ್ಲಿ ಧಾರಾಳ ಉಂಟು ಕೂಡ. ನೀರುಳ್ಳಿ ಈಗ ಸರಿಯಾಗಿ ಬಾಡಿತು ನೋಡಿ. ಇನ್ನೀಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ. ಅದಕ್ಕೆ ಜಾಸ್ತಿ ನೀರು ಬೇಡ, ಗೊಜ್ಜಿ ಸ್ವಲ್ಪ ಮಂದ ಮಂದವೇ ಇರಬೇಕು. ಮತ್ತು ದಾಸವಾಳ ಸೇರಿಸಿ ಆದಮೇಲೆ ಕೂಡ ಅದು ಮಂದ ಬರಲಿಕ್ಕೆ ಅಥವಾ ಒದಗಲಿಕ್ಕೆ ಅಂತೇಳೇನಿಲ್ಲ, ಅದು ಮುದ್ದೆ ಆಗುತ್ತೆ. ಹೇಗಾದರೂ ರುಚಿಗೆ ಬೇಕಾದಾಗೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಹುಳಿಯನ್ನು ಮಾತ್ರ ಸ್ವಲ್ಪ ಕಿವಿಚಿ ಸೇರಿಸಿಕೊಂಡು ಒಳ್ಳೆ. ನೀರು ಚೆನ್ನಾಗಿ ಕುದಿಯಿತು ನೋಡಿ. ಇನ್ನೀಗ ನಾವು ತುಂಡು ಮಾಡಿಟ್ಟಂತಹ ದಾಸವಾಳದ ಹೆಸರು ಉಂಟಲ್ಲ, ಇದನ್ನು ಇದಕ್ಕೆ ಸೇರಿಸಿಕೊಳ್ಳೋದು. ಸರಿಯಾಗಿ ಬೆರೆಸಿಕೊಂಡ್ರೆ ಆಯಿತು. ದಾಸವಾಳ ಸೇರಿಸಿದ ಕೂಡಲೇ ಬಣ್ಣವೇ ಚೇಂಜ್ ಆಯಿತು ನೋಡಿ. ಸ್ವಲ್ಪ ಕುದಿ ಬಂದಾಗುವಾಗ ದಾಸವಾಳದ ಕಲರ್ ಎಲ್ಲ ಬಿಟ್ಟು ಕೆಂಪು ಬಣ್ಣ ಆಗಿದೆ ನೋಡಿ. ಇಲ್ಲಿ ಗೊಜ್ಜಿಯಾಗಿದೆ ನೋಡಿ. ಇವಾಸಲು ಮಸಾಲೆ ಎಲ್ಲ ಹಾಕಿ ಮಾಡುವ ಸಾಂಬಾರು ಅದು ಇದೆಲ್ಲ ಉಂಟಲ್ಲ, ಆ ರೀತಿಯಾಗಿ ಮಾಡುವ ಬದಲು ಒಮ್ಮೊಮ್ಮೆ ಈ ರೀತಿಯಾಗಿ ಮಾಡ್ಬೋದು. ಊಟಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ, ಸೈಡ್ ಡಿಶ್ ಆಗಿ ಉಪಯೋಗ ಮಾಡುವಂಥದ್ದು. ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ಖುಷಿ ಆಯಿತು ಅಂತೇಳಿ ಬಯಸ್ತೇನೆ. ಇಂತಹ ವಿಶೇಷವಾಗಿರುವಂಥ ವೀಡಿಯೋಗಳೊಂದಿಗೆ ಮುಂದೆ ಕೂಡ ಬರ್ತಾ ಇರ್ತೇನೆ. ನಮಸ್ಕಾರ.